ಎಲ್ಲರಿಗೂ ನಮಸ್ಕಾರ, ಕನ್ನಡ ಡ್ರೈವ್ಸ್ಪಾರ್ಕ್ಗೆ ಸುಸ್ವಾಗತ. ನಾನು ನಿಮ್ಮ ಸ್ಟೀಫನ್ ನೀಲ್. ಇಂದು ನಿಮ್ಮೊಟ್ಟಿಗೆ ಈ ಒಂದು ಹೊಸ ಗಾಡಿಯ ಬಿಡುಗಡೆಯ ಒಂದು ಇವೆಂಟಿನಲ್ಲಿ ಇದ್ದೀನಿ. ಇದು 2021 TVS Apache RR310. ಇಂದು TVS ಮೋಟರ್ ಕಂಪನಿಯವರು ಈ ಗಾಡಿಯನ್ನು ಬಿಡುಗಡೆ ಮಾಡಿದ್ದಾರೆ. ಭಾರತದ ಒಂದು ಮಾರುಕಟ್ಟೆಯಲ್ಲಿ 2.59 ಲಕ್ಷ ಇದರ ಬೆಲೆ. ಅದರ ನಂತರ ಇದಕ್ಕೆ ಒಂದು ತುಂಬ ಆಫ್ಟರ್ ಮಾರ್ಕೆಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ಕಂಪ್ನಿಯಿಂದ ಕಸ್ಟಮೈಸೇಷನ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ TVS ಅವರು. ಸೊ ಅದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಒಂದು ನೋಡೋದಕ್ಕೇನು ತುಂಬ ಚೆನ್ನಾಗಿದೆ ಈ ಗಾಡಿ. ಇದು TVS ರೇಸಿಂಗ್ನ ಇದು ಒಂದು ಅಫಿಷಿಯಲ್ ರೇಸ್ ಲಿವರಿ ಅಂತಾರೆ ಇದಕ್ಕೆ. ರೇಸ್ ರೆಪ್ಲಿಕಾ ಗ್ರಾಫಿಕ್ಸ್ ಅಂತ ಒಂದು ಕೊಟ್ಟಿದ್ದಾರೆ ಇದಕ್ಕೆ. ಸೊ ರೇಸ್ ರೆಪ್ಲಿಕಾ ಗ್ರಾಫಿಕ್ಸಲ್ಲಿ ಏನಂದರೆ TVS ರೇಸಿಂಗ್ ಟೀಮಿನ ಒಂದು ರೆಡ್ ಬ್ಲೂ ಮತ್ತು ವೈಟ್ ಪೇಂಟ್ ಸ್ಕೀಮ್ ಏನಿದೆ, ರೇಸಿಂಗ್ ಟೀಮ್ದು ಕಲರ್ಸ್, ಆ ಕಲರ್ಸ್ನ ಈ ಗಾಡಿಯಲ್ಲಿ ಕೊಟ್ಟಿದ್ದಾರೆ TVS ಅವರು. ಮತ್ತು ಇದಕ್ಕೆ ತುಂಬ ಒಳ್ಳೆ ಗ್ರಾಫಿಕ್ಸನ್ನು ಸಹ ಕೊಟ್ಟಿದ್ದಾರೆ. ತುಂಬ ಆಕರ್ಷಕವಾಗಿದೆ ಇದು ಗ್ರಾಫಿಕ್ಗಳು. TVS ರೇಸಿಂಗ್ ಇದೆ, ಅಪಾಚಿ ಇದೆ, DOHC ಡಿಕ್ಯಾಲ್ಸ್ ಇದೆ, ಹಿಂದ್ಗಡೆ ನೋಡಿದರೆ RR310 ಇದೆ, ಮತ್ತು ಒಂಥರ ಇಂಡಿಯನ್ ಫ್ಲ್ಯಾಗ್ ಥರನೂ ಒಂದು ಡಿಕ್ಯಾಲ್ಸ್ ಕೊಟ್ಟಿದ್ದಾರೆ ಹಿಂದ್ಗಡೆ. ಸೊ ತುಂಬ ಆಕರ್ಷಕವಾಗಿದೆ ಈ ಒಂದು ಗಾಡಿ. ಮತ್ತು ಹಿಂದ್ಗಡೆ ನೋಡಿದರೆ ಅದು TVS ಅಪಾಚಿನ ಒಂದು ಸಿಗ್ನೇಚರ್ ಟೇಲ್ ಲ್ಯಾಂಪ್ಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಫೀಚರ್ಸ್ ಹೊಸದಿದೆ. ಸೊ ಈ ಫೀಚರ್ಸ್ಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಭಾರತದಲ್ಲಿ 300cc ಮೋಟರ್ಸೈಕಲ್ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಈ ಒಂದು ಫೀಚರ್ ಬರ್ತಾ ಇರೋದು, ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್. ಫ್ರಂಟಲ್ಲಿ ಸಹ ಬ್ಯಾಕಲ್ಲಿ ಸಹ ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದೆ. ಸೊ ಅದು ರೀಬೌಂಡ್ ಆಗಲಿ, ಕಂಪ್ರೆಷನ್ ಆಗಲಿ, ಡ್ಯಾಂಪಿಂಗ್ ಆಗಲಿ, ಮತ್ತು ಪ್ರೀಲೋಡ್ ಆಗಲಿ, ಎಲ್ಲ ಸಹ ಅಡ್ಜಸ್ಟೇಬಲ್ ಆಗಿದೆ ಈ ಒಂದು ಗಾಡಿಯಲ್ಲಿ. ಸೊ ಅದು ಒಂದು ತುಂಬ ಒಳ್ಳೆಯದು. ನಿಮ್ಮ ರೈಡಿಂಗ್ ಪ್ರಕಾರ, ನಿಮ್ಮ ರೈಡಿಂಗ್ ಸ್ಟೈಲ್ ಪ್ರಕಾರ ನೀವು ಈ ಸಸ್ಪೆನ್ಷನ್ನ ಅಡ್ಜಸ್ಟ್ ಮಾಡ್ಕೊಬೋದು. ಈ ಗಾಡಿ ತುಂಬ ಅದು ಒಂದು ಒಳ್ಳೆ ಫೀಚರನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ನೋಡ್ಬೋದು, ಈ ಲುಕ್ಸನ್ನು ಬಿಟ್ಟು ಸಹ ಇನ್ನೂ ಒಂದು ದೊಡ್ಡ ಫೀಚರನ್ನು, ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮನ್ನು TVS ಅವರು ಲಾಂಚ್ ಮಾಡಿದ್ದಾರೆ ಇಂದು. ಅದೇನೆಂದರೆ ಬಿಲ್ಟ್ ಟು ಆರ್ಡರ್ ಪ್ಲ್ಯಾಟ್ಫಾರ್ಮ್ ಅಂತ. ಸೊ ಬಿಲ್ಟ್ ಟು ಆರ್ಡರ್ ಅಂದರೆ ಕಸ್ಟಮೈಸೇಷನ್ ಪ್ಲ್ಯಾಟ್ಫಾರ್ಮ್ TVS ಅವ್ರ ಕಡೆಯಿಂದ. ಸೊ ನಿಮಗೆ ರೆಡ್ ವೀಲ್ಸ್ ಬೇಕಾ, ಬ್ಲ್ಯಾಕ್ ವೀಲ್ಸ್ ಬೇಕಾ, ನೀವು TVS ವೆಬ್ಸೈಟಲ್ಲಿ ಹೋಗಿ ಚೂಸ್ ಮಾಡ್ಕೊಬೋದು. TVS ಅವ್ರದ್ದು ಒಂದು ಅರೈವ್ ಆ್ಯಪ್ ಅಂತ ಇದೆ, ಆ ಆ್ಯಪಲ್ಲೂ ಸಹ ನೀವು ಹೋಗಿ ಈ ಗಾಡಿಯ ಒಂದು ಗ್ರಾಫಿಕ್ಸ್ ಇಲ್ಲ, ಪೇಂಟ್ ಸ್ಕೀಮ್ ಇಲ್ಲ, ಅಲಾಯ್ ವೀಲ್ಸ್, ಇದನ್ನೆಲ್ಲ ನೀವು ಚೂಸ್ ಮಾಡ್ಕೊಬೋದು. ಇದ್ರ ಜೊತೆಗೆ ಪ್ಯಾಕೇಜಸ್ ಕೊಟ್ಟಿದ್ದಾರೆ. ಡೈನಾಮಿಕ್ ಪ್ಯಾಕೇಜ್ ಅಂತ ಇದೆ, ರೇಸ್ ಪ್ಯಾಕೇಜ್ ಅಂತ ಇದೆ. ಸೊ ರೇಸ್ ಪ್ಯಾಕೇಜಲ್ಲಿ ನಿಮಗೆ ಹ್ಯಾಂಡಲ್ ಬಾರ್ ಸ್ವೆಪ್ಟ್ ಬ್ಯಾಕ್ ಇದೆ, ಮತ್ತು ಫುಟ್ ಪೆಗ್ಸ್ ರೇಸ್ಡ್ ಇದೆ. ರೇಸ್ ಪ್ಯಾಕೇಜ್ ಅಂದರೆ ನಿಮಗೆ ರೇಸ್ ಟ್ರ್ಯಾಕಲ್ಲಿ ಓಡಿಸೋಕ್ಕೆ ತುಂಬ ಒಳ್ಳೆಯದೊಂದು ಪ್ಯಾಕೇಜ್ ಇದೆ ಅದು. ಸೊ ಫುಟ್ ಪೆಗ್ಸ್ ನೋಡ್ಬೋದು ನೀವು, ಫುಟ್ ಪೆಗ್ಸಲ್ಲಿ ಗ್ರೂವ್ಸ್ ಇದೆ ಚಿಕ್ಕ ಚಿಕ್ಕದು. ಸೊ ಆ ಗ್ರೂವ್ಸ್ ನಿಮಗೆ ಒಳ್ಳೆ ಗ್ರಿಪ್ಪನ್ನು ಕೊಡುತ್ತೆ. ಮತ್ತು ಹ್ಯಾಂಡಲ್ ಬಾರ್ನ ನೀವು ನೋಡಿದ್ರೆ ಹ್ಯಾಂಡಲ್ ಬಾರ್ ಪುಲ್ ಬ್ಯಾಕ್ ಇದೆ. ಸೊ 5 ಡಿಗ್ರೀಸ್ ಹಿಂದ್ಗಡೆ ಮಾಡಿದ್ದಾರೆ, ಮತ್ತು ಕೆಳಗಡೆ 8 ಡಿಗ್ರೀಸ್ ಕೆಳಗಡೆ ಮಾಡಿದ್ದಾರೆ. ಸೊ ಇದನ್ನು ಇಟ್ಕೊಂಡು ಕಾರ್ನರ್ಸಲ್ಲಿ ಲೀನ್ ಮಾಡೋಕ್ಕೆ ರೇಸ್ ಟ್ರ್ಯಾಕಲ್ಲಿ ತುಂಬ ಒಳ್ಳೆಯದಿದೆ ಇದು. ಮತ್ತು ಇನ್ನೊಂದು ನೀವು ನೋಡಿದರೆ ಹಿಂದ್ಗಡೆ ಚೈನ್ ನೋಡ್ಬೋದು. ಸೊ ಬ್ರಾನ್ಸ್ ಕೋಟೆಡ್ ಚೈನ್ ಕೊಟ್ಟಿದ್ದಾರೆ, ಆ್ಯಂಟಿ ರಸ್ಟ್ ಚೈನ್ ಇದು. ಪರ್ಫಾರ್ಮೆನ್ಸ್ ತುಂಬ ಒಳ್ಳೆಯದಿದೆ. ಸೊ ಈ ಚೈನ್ನ ಯೂಸ್ ಮಾಡ್ತಾ ಇದ್ದಾರೆ, ಬರೀ ಪರ್ಫಾರ್ಮೆನ್ಸ್ ಅಲ್ಲ, ಲುಕ್ಸೂ ಚೆನ್ನಾಗಿದೆ ಈ ಚೈನ್ದು. ಒಳ್ಳೆ ಮ್ಯಾಚ್ ಆಗ್ತಾ ಇದೆ ಈ ಗಾಡಿದು ಒಂದು ಗ್ರಾಫಿಕ್ಸ್ ಜೊತೆಗೆ, ಪೇಂಟ್ ಸ್ಕೀಮ್ ಜೊತೆಗೆ. ಮತ್ತು ಇನ್ನೊಂದೇನೆಂದರೆ ಎಕ್ಸಾಸ್ಟ್ನ ಚೇಂಜ್ ಮಾಡಿದ್ದಾರೆ TVS ಅವರು. ಎಕ್ಸಾಸ್ಟ್ ಸಿಸ್ಟಮ್ನ ನೋಡೋಣ. ಇದು ಸ್ಪೋರ್ಟ್ಸ್ ಎಕ್ಸಾಸ್ಟ್ ಅಂತ ಇದ್ದಾರೆ, ರೇಸ್ ಎಕ್ಸಾಸ್ಟ್ ಅಂತ ಇದ್ದಾರೆ. ಏನು ಮಾಡಿದ್ದಾರೆ ಅಂದರೆ TVS ಅವರು ಇದಕ್ಕೆ ಒಂದು ಆ್ಯಂಗಲನ್ನು ಕೊಟ್ಟಿದ್ದಾರೆ. ಸೊ ಈ ಹಿಂದ್ಗಡೆ ಇರೋ ಎಕ್ಸಾಸ್ಟ್ನ ಸ್ವಲ್ಪ ಮೇಲಕ್ಕೆ ಎತ್ತಿದ್ದಾರೆ. ಏನಕ್ಕಂದರೆ ನೀವು ಲೀನ್ ಮಾಡುವಾಗ, ಟಿಲ್ಟ್ ಮಾಡುವಾಗ ಕಾರ್ನರಿಂಗಲ್ಲಿ, ಕರ್ವ್ಸಲ್ಲಿ, ಸೊ ಆವಾಗ ಟಚ್ ಆಗಬಾರ್ದು ಅಂತ. ಸೊ ತುಂಬ ಯೋಚನೆ ಮಾಡಿಬಿಟ್ಟು TVS ಅವರು ಈ ಎಲ್ಲ ಚೇಂಜಸ್ಸನ್ನು ಮಾಡಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡ ಚೇಂಜ್ ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಬನ್ನಿ ನೋಡೋಣ. 5.2 ಇಂಚ್ ಇನ್ಸ್ಟ್ರೂಮೆಂಟೇಷನ್ TFT ಸ್ಕ್ರೀನ್ ಇದು. ತುಂಬ ಫೀಚರ್ಸ್ ಇದೆ ಇದರಲ್ಲಿ. ರೈಡ್ ಮೋಡ್ಸ್ ಇದೆ, ರೇನ್ ಮೋಡ್ ಇದೆ, ಅರ್ಬನ್ ಮೋಡ್ ಇದೆ, ಸ್ಪೋರ್ಟ್ ಮೋಡ್ ಇದೆ, ಟ್ರ್ಯಾಕ್ ಮೋಡ್ ಇದೆ. ಇದೆಲ್ಲ ತುಂಬ 2020 ಇತ್ತು, 2020 ಲಾಂಚ್ ಮಾಡಿದರು TVS ಅವರು ಇದನ್ನೆಲ್ಲ, ಈ ಫೀಚರ್ಸ್ನ. ಆದರೆ ಇವತ್ತು ಲಾಂಚ್ ಮಾಡಿರೋ ಹೊಸ ಫೀಚರ್ ಏನಂದರೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಈ ಗಾಡಿಯಲ್ಲಿ ಸ್ಟೋರ್ ಮಾಡ್ಬೋದು. ಅದು ತುಂಬ ಒಳ್ಳೆ ಫೀಚರ್. ಸೊ ನೀವು ಮೆನ್ಯೂಗೆ ಹೋದರೆ ಮೈ ವೆಹಿಕಲ್ ಅಂತ, ಅದ್ರ ಕೆಳಗಡೆ ಡಾಕ್ಯುಮೆಂಟ್ಸ್ ಅಂತ ಇದೆ. ಡಾಕ್ಯುಮೆಂಟ್ಸಲ್ಲಿ ನೋಡಿದರೆ ನಿಮಗೆ ನಿಮ್ಮ ಲೈಸೆನ್ಸ್ ಆಗಲಿ, RC ಕಾರ್ಡ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ನೀವು ಗಾಡಿಯಲ್ಲೇ ಸ್ಟೋರ್ ಮಾಡ್ಕೊಬೋದು ಪಿಕ್ಚರ್ ಮೂಲಕ, ಒಂದು ಫೋಟೋದಲ್ಲಿ. ಇದು ಆ್ಯಪ್ನ ಯೂಸ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು. ಸೊ ಅದು ತುಂಬ ಒಳ್ಳೆಯ ಫೀಚರ್, ಅದು ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ರೆವ್ ಲಿಮಿಟರ್ದು ಒಂದು ಇಂಡಿಕೇಟರ್ ಕೊಟ್ಟಿದ್ದಾರೆ, ಸ್ಪೀಡ್ ಲಿಮಿಟರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕದಾಗಿರ್ಬೋದು ಫೀಚರ್ಸ್, ಆದರೆ ಇದೆಲ್ಲ ತುಂಬ ಯೂಸ್ಫುಲ್ ಆಗಿರೋ ಫೀಚರ್ಸ್. ಈ ಕಂಟ್ರೋಲ್ಸ್ನ ಯೂಸ್ ಮಾಡಿಕೊಂಡು ನೀವು ಸ್ಕ್ರೀನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಹ್ಯಾಝರ್ಡ್ ಲೈಟ್ಸ್ ಕೂಡ ಇದೆ,
ಹ್ಯಾಸಡ್ ಲೈಟ್ಸ್ನ ಓದ್ತಿದ್ರೆ ಎರಡು ಇಂಡಿಕೇಟ್ರು ಒಂದೇ ಸತಿ ಬ್ಲಿಂಕ್ ಆಗುತ್ತೆ, ಎಮರ್ಜೆನ್ಸಿಯಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಇದೆಲ್ಲ ತುಂಬ ಒಳ್ಳೆ ಫೀಚರ್ಸನ್ನು ಟಿ ವಿ ಎಸ್ ಅವ್ರು ಕೊಟ್ಟಿದ್ದಾರೆ. ಟೈರ್ ನೋಡಿದ್ರೆ ಮಿಷೆಲಿನ್ ರೋಡ್ 5 ಪ್ರೀಮಿಯಂ ಟೈರ್ ಇದು. ಸೊ ಈ ಎಲ್ಲ ಫೀಚರ್ಸನ್ನು ನೋಡ್ತಾ ಇದ್ದರೆ ಟಿ ವಿ ಎಸ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಗಾಡಿ ಜೊತೆಗೆ, ಈ ಅಪ್ಡೇಟ್ ಜೊತೆಗೆ. ಸೊ ಈ ಅಪ್ಡೇಟನ್ನು ಇಂದು ಭಾರತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ನೀವು ನೋಡ್ಬೋದು ಟಿ ವಿ ಎಸ್ ಅವರು ಇಂಥ ಗಾಡಿಗಳನ್ನ ಬಿಡುಗಡೆ ಮಾಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವರು ಬರೀ ಗಾಡಿ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ನಮ್ಮಂಥವ್ರಿಗೆ ಇಲ್ಲ ಯುವಕರಿಗೆ ಒಂದು ಅಪೀಲ್ ಆಗೋ ಥರ ಒಂದು ಗಾಡಿಯನ್ನು ಅವರು ಲಾಂಚ್ ಮಾಡಿದ್ದಾರೆ. ಸೊ ಯುವಕರಿಗೆ ಇಂಥ ಗಾಡಿಗಳು ಡೆಫಿನೆಟ್ಲಿ ಅಪೀಲ್ ಆಗೇ ಆಗುತ್ತೆ. ಯಾಕಂದರೆ ರೇಸಿಂಗ್ ಗ್ರಾಫಿಕ್ಸ್ ಆಗಲಿ ಇಲ್ಲ ಕಸ್ಟಮೈಸೇಷನ್ ಆಪ್ಷನ್ಸ್ ಆಗಲಿ ಏನೇ ಒಂದು ಡೆಫಿನೆಟ್ಲಿ ಇಷ್ಟ ಆಗೇ ಆಗುತ್ತೆ. ಸೊ ಇದು ತುಂಬ ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಟಿ ವಿ ಎಸ್ ಅವರು. 2.59 lakh ಇದರ ಬೆಲೆ, ಬೇಸ್ ಮಾಡೆಲ್ ಬೆಲೆ. ಅದಾದಮೇಲೆ 12,000 rupees ನಿಮಗೆ ಡೈನಾಮಿಕ್ ಪ್ಯಾಕೇಜ್ ಬರುತ್ತೆ, ಅದಾದಮೇಲೆ 5,000 rupeesಗೆ ನಿಮಗೆ ರೇಸ್ ಪ್ಯಾಕೇಜ್ ಬರುತ್ತೆ, ಅದಾದಮೇಲೆ 1,500 rupeesಗೆ ನಿಮಗೆ ರೆಡ್ ಕಲರ್ ಅಲಾಯ್ ವೀಲ್ಸ್ ಬರುತ್ತೆ, ನಿಮ್ಮ ಕಲರ್ ಚೂಸ್ ಮಾಡ್ಕೊಬೋದು, ರೆಡ್ ಇಲ್ಲ ಬ್ಲ್ಯಾಕ್. ಸೊ ಇಂಥ ಒಂದು ಪ್ಯಾಕೇಜನ್ನು ಕೊಟ್ಟಿದ್ದಾರೆ, ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ನಾರ್ಮಲ್ ಬೈಕು ತೊಗೊಬೋದು. ಸೊ ತುಂಬ ಒಳ್ಳೆ ಇನಿಷಿಯೇಟಿವ್ ಆಗಿದೆ, ಒಳ್ಳೆ ಗಾಡಿ ಇದೆ, ನಾವು ಓಡಿಸಿದ್ದೀವಿ ಟ್ರ್ಯಾಕ್ನಲ್ಲಿ, ರಿವ್ಯೂ ಜಲ್ದಿ ಬರುತ್ತೆ. ಸೊ ಇದು ಟಿ ವಿ ಎಸ್ ಅಪಾಚಿ 2021 RR310 ಆಗಿದೆ. ನಾನು ನಿಮ್ಮ ಸ್ಟೀಫನ್ ನೀಲ್, ಕನ್ನಡ ಡ್ರೈವ್ ಸ್ಪಾರ್ಕ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.